ಹುಲಿಯೂರು ಧರಿಸಿದಂತಹ ವರ್ತೂರು ಸಂತೋಷ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಸಂತೋಷ್ ಹುಲಿ ಉಗುರನ್ನ ಧರಿಸಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಯಾಲಿಟಿ ಶೋನಲ್ಲಿ ಹುಲಿ ಉಗುರು ಧರಿಸಿದ್ದು ತಪ್ಪು, ಸಮಾಜಕ್ಕೆ ಅದು ತಪ್ಪು ಸಂದೇಶವನ್ನ ರವಾನೆ ಮಾಡುತ್ತೆ, ಇದು ಅಪರಾಧ, ಕಾನೂನು ಪ್ರಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲಾಗುತ್ತೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಸಂತೋಷ್ ಕುಮಾರ್ ಎನ್ನುವವರು ಒಬ್ಬ ಸ್ಪರ್ಧಾಳು, ಇವರು ಹುಲಿಯ ಉಗುರುಗಳನ್ನು ಅವರು ಇವತ್ತು ಜ್ಯುವೆಲ್ಲರಿ ತರ ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ದೂರಿನ ಆಧಾರದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆಯಡಿ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ವನ್ಯಜೀವಿ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಬಿಗ್ ಬಾಸ್ ಎಪಿಸೋಡ್ ನಡೀತಾ ಇದೆ, ಇದರಲ್ಲಿ ಸಂತೋಷ್ ಕುಮಾರ್ ಎನ್ನುವರು ಒಬ್ಬ ಸ್ಪರ್ಧಾಳು, ಇವರು ಹುಲಿಯ ಉಗುರುಗಳನ್ನು ಅವರು ಇವತ್ತು ಜ್ಯುವೆಲ್ಲರಿ ತರ ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ದೂರಿನ ಆಧಾರದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆಯಡಿ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ. ಇವೆಲ್ಲ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ವನ್ಯಜೀವಿ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಪ್ರಮುಖವಾಗಿ ಮಾಧ್ಯಮಗಳಲ್ಲಿ ನಡೆಯುವಂತಹ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಸಮಾಜದ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ. ಆದರೆ ಹುಲಿಯ ಉಗುರನ್ನು, ರಾಷ್ಟ್ರೀಯ ಪ್ರಾಣಿಯ ಉಗುರನ್ನು ಕೊರಳಲ್ಲಿ ಧರಿಸಿಕೊಂಡಿದ್ದಂತಹ ಸಂತೋಷ್ ಇದೀಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಏನೆಲ್ಲ ಮಾತನಾಡಿದ್ದಾರೆ ಅಂತ. ಸಂತೋಷ್, ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರನ್ನ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರನ್ನ ಬಂಧಿಸಿದ್ರು. ಯಾಕಂದ್ರೆ ಅರಣ್ಯ ಹಕ್ಕು ಕಾಯ್ದೆಯ ಪ್ರಕಾರ ಸಂತೋಷ್ ಅವರು ಹುಲಿಯ ಉಗುರನ್ನ ಪೆಂಡೆಂಟ್, ತಾವು ಕೊರಳಿಗೆ ಸರವನ್ನ ಏನ್ ಹಾಕಿದ್ದಾರೆ ಅದರ ಪೆಂಡೆಂಟ್ ನಲ್ಲಿ ಹುಲಿಯ ಉಗುರುಗಳನ್ನ ಹಾಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಎದುರಾಗಿತ್ತು. ಸೊ ಅದರ ಬಗ್ಗೆ ದೂರನ್ನು ಕೂಡ ನೀಡಲಾಗಿತ್ತು. ಹಾಗಾಗಿ ಅರಣ್ಯ ನಿಯಮಗಳಿಗೆ ಅದು ವಿರುದ್ಧವಾಗಿದೆ. ಮತ್ತೆ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ನಾವು ಕರಿತೇವೆ. ಅಂತಹ ಹುಲಿಯ ಉಗುರನ್ನ ಧರಿಸಿರುವಂಥದ್ದು ಸಮಾಜದ ಮೇಲೆ ಬೇರೆ ರೀತಿಯಾದಂತಹ ಸಂದೇಶವನ್ನ ಕೊಡುತ್ತೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡಲಾಗಿದೆ. ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಈಗಾಗಲೇ ಪರಿಗಣಿಸಿದ್ದೇವೆ. ಹುಲಿಯ ಉಗುರನ್ನ ಧರಿಸಿರುವಂತದ್ದು ಅಕ್ಷಮ್ಯ ಅಪರಾಧ. ಯಾಕೆಂದ್ರೆ ಅರಣ್ಯದ ಕಾನೂನುಗಳು ಸಾಕಷ್ಟು ಕಠಿಣವಾಗಿದೆ. ನಾವು ಹುಲಿಯನ್ನ ಸಂರಕ್ಷಣೆ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅರಣ್ಯ ಅಧಿಕಾರಿಗಳು ನಿರಂತರವಾಗಿ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಅರಣ್ಯ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಅಂತಹ ವನ್ಯಜೀವಿಯ ಉಗುರನ್ನ
ಕೊರಳಲ್ಲಿ ಧರಿಸಿರುವಂತದ್ದು, ಜೊತೆಗೆ ಬಿಗ್ ಬಾಸ್ ನಲ್ಲಿ ಅವರು ಸ್ಪರ್ಧಿಸಿರೋದ್ರಿಂದ ಸಹಜವಾಗಿ ಸಮಾಜದ ಮೇಲೆ ಬೇರೆ ಸಂದೇಶವನ್ನ ಕೊಡುತ್ತೆ. ಹಾಗಾಗಿ ಇದು ಅಪರಾಧ ಆಗುತ್ತೆ. ಆ ಒಂದು ಕಾರಣಕ್ಕೆ ಈಗಾಗಲೇ ಅವರನ್ನ ಬಂಧನ ಮಾಡಲಾಗಿದೆ ಮತ್ತೆ ಕಾನೂನಿನ ಪ್ರಕಾರ ಅವರು ಕ್ರಮವನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈಶ್ವರ್ ಖಂಡ್ರಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ಸಂತೋಷ್ ಅವರಿಗೆ ಇದು ಎಲ್ಲೋ ಒಂದು ಕಡೆ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಹುಲಿಯ ಉಗುರನ್ನ ಅವರು ಧರಿಸಿದ್ದೇ ಆಗಿರುವಂತದ್ದು. ಈಗಾಗಲೇ ಅವರ ತಾಯಿಯವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಕಳೆದ 10 ವರ್ಷಗಳ ಹಿಂದೆನೆ ಅವರು ಅದನ್ನ ಧರಿಸಿದ್ದಾರೆ. ಜೊತೆಗೆ ಇಲ್ಲಿಯವರೆಗೆ ಯಾರು ಕೂಡ ಕೇಳಿರಲಿಲ್ಲ, ಈಗ ಅದು ಎದುರಾಗಿದೆ, ಈ ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ದನ್ನ ಅವರ ತಾಯಿ ಹೇಳಿದ್ದಾರೆ. ಆದ್ರೆ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ನಾವು ಈಗ ಹುಲಿಯನ್ನ ಕನ್ಸಿಡರ್ ಮಾಡಿರೋದ್ರಿಂದ ಸಹಜವಾಗಿ ಆ ಕಾನೂನು ಅರಣ್ಯ ನಿಯಮಗಳು ಕೂಡ ಬಹಳ ಕಠಿಣವಾಗಿದೆ. ಯಾಕಂದ್ರೆ ನಾನ್ ಬೇಲಬಲ್ ಕೇಸ್ಗಳು ಯಾವುದೇ ಆದ್ರೂ ಅರಣ್ಯ ಕಾನೂನುಗಳಿಗೆ ವಿರುದ್ಧವಾಗಿ ನಡೆಸ್ಕೊಂಡಿದ್ದೆ ಆದ್ರೆ ಅಥವಾ ಆ ನಿಯಮಗಳನ್ನ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೆ ಆದ್ರೆ ಗಂಭೀರವಾದಂತ ಅಪರಾಧ ಆಗತ್ತೆ. ಆ ಕಾರಣಕ್ಕೆ ಹುಲಿಯ ಉಗ್ರನ್ನ ಅವರು ಧರಿಸಿರೋದ್ರಿಂದ ಅದರ ಒಂದು ಪರೀಕ್ಷೆಯನ್ನ ಮಾಡ್ಬೇಕಾಗತ್ತೆ. ಅದು ಹುಲಿಯಾವು ನಿಜವಾಗ್ಲೂ ಹುಲಿಯ ಉಗ್ರ ಮತ್ತೆ ಬೇರೆಯವರಿಂದ ಅವರು ಪರ್ಚೇಸ್ ಮಾಡಿರಬಹುದು, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲದೇನೆ ಇರಬಹುದು ಸಂತೋಷ್ ಅವರಿಗೆ. ಆದ್ರೆ ಅದು ಕೂಡ ಅಪರಾಧ ಆಗತ್ತೆ. ಬೇರೆಯವರಿಂದ ಅದನ್ನ ಖರೀದಿ ಮಾಡಿದ್ರು ಕೂಡ ಅದು ಕೂಡ ಅಪರಾಧ ಆಗತ್ತೆ. ಹಾಗಾಗಿ ಈಗ ಸಹಜವಾಗಿ ಸಂತೋಷ್ ಅವರಿಗೆ ಒಂದು ಸಂಕಷ್ಟದ ಪರಿಸ್ಥಿತಿ ಈಗ ಎದುರಾಗಿದೆ. ಜೊತೆಗೆ ಈಶ್ವರ್ ಖಂಡ್ರಿ ಅವರು ಹೇಳದಾಗೆ ಏನ ಸ್ಪರ್ಧೆ ಹಿಂದೆ ಮುಂದೆ ನೋಡದೆ ಅವರನ್ನ ತೆಗೆದುಕೊಂಡಿದ್ದಾರೆ ಆ ಒಂದು ಸ್ಪರ್ಧೆಗೆ. ಆ ಸಂಸ್ಥೆ ಕೂಡ ಆಡಳಿತ ಮಂಡಳಿ ಕೂಡ ಅದರ ಒಂದು ಕಾನೂನಿನ ನಿಯಮಗಳಿಗೆ ಅನ್ವಯ ಆಗಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಆಡಳಿತ ಮಂಡಳಿ ಯಾವ್ದಿದೆ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಬಹುದು ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.